ಎಲ್ಲ ಪೊಲೀಸ್ ಅಂಕಲ್ ಆಂಟಿಗೆ, ನೀವು ಆಚ ಕಡೆ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀರ, ಅದಕ್ಕೆ ನಾನು ಇವತ್ತು ಒಂದ್ ಚಿಕ್ಕ ವಿಡಿಯೋ ನಿಮ್ಗೋಸ್ಕರ ಮಾಡಿದ್ದೀನಿ. ಕರೋನಾ ಬಚಾವ್ ಆಗೋಕೆ ಸಮ್ ಚೂರ್ ಟಿಪ್ಸ್ ಕೊಟ್ಟಿದ್ದಾರೆ, ನಾವ್ ನೋಡೋಣ. ನಾನ್ ಹೇಳ್ತೀನಿ, ನಂಬರ್ ಒನ್, ನಾವು ಹೈಜೀನಿಕ್ ಇರ್ಬೇಕು. ನೀವು ಕೈ ತೊಳಿಬಹುದು ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡಬಹುದು. ಮೋಸ್ಟ್ಲಿ ನೀವು ಸ್ಯಾನಿಟೈಸರ್ ಯೂಸ್ ಮಾಡ್ತೀರಲ್ವಾ, ಸೊ ನಾನು ಅದನ್ನೇ ಹೇಳ್ತೀನಿ. ಎಷ್ಟು ಒಂದು ಹಾಕೋಬೇಡಿ, ಅದೇ ಟೂ ಡ್ರಾಪ್ಸ್ ಹಾಕೊಳ್ಳಿ. ಮತ್ತೆ ಹಿಂಗೆ ಹಿಂಗೆ ಮತ್ತೆ ಹಿಂಗೆ ಮತ್ತೆ ಹಿಂಗೆ ಹಿಂಗೆ ಹೆಬ್ಬೆಟ್ಟು ಮತ್ತೆ ಹಿಂಗೆ ಹಿಂಗೆ ಮತ್ತೆ ಹಿಂಗೆ ಹಿಂಗೆ ಮತ್ತೆ ರೆಸ್ಟ್ ಮತ್ತೆ ಅಷ್ಟೇ. ನಿಮ್ ಕೈ ತುಂಬಾ ಸೇಫ್ ಆಗಿದೆ. ಅವಾಯ್ಡ್ ಟಚಿಂಗ್ ಯುವರ್ ಫೇಸ್, ಹಂಗಂದ್ರೆ ಕಣ್ಣು ಮೂಗು ಬಾಯಿ ಟಚ್ ಮಾಡಬೇಡಿ. ಬಾಯಿಗೆ ಮತ್ತೆ ಮೂಗುಗೆ ಮಾಸ್ಕ್ ಯೂಸ್ ಮಾಡಿ. ಮತ್ತೆ ಒಳಗಡೆ ಟಚ್ ಮಾಡಬೇಡಿ, ಚಾನ್ಸಸ್ ಇರುತ್ತೆ ಅಫೆಕ್ಟ್ ಆಗೋಕ್ಕೆ. ಅದಕ್ಕೇನೆ ಈ ಸ್ಟ್ರಿಂಗ್ ಇದೆಯಲ್ವಾ, ಹಾ, ನಾವು ಇವಾಗ ಹೆಂಗೆ ಮಾಸ್ಕ್ ಯೂಸ್ ಮಾಡೋಕೆ ತೋರಿಸ್ತೀನಿ. ಓ, ತಲೆ ಮೇಲಿಂದ ಹಾಕೊಳ್ಳಿ, ಮತ್ತೆ ಕಿವಿಗೆ ಹಾಕೊಳ್ಳಿ, ಮತ್ತೆ ಇಲ್ಲಿಂದ ಮೇಲೆ ಹಾಕೊಳ್ಳಿ. ಸಪೋಸ್ ನೀವು ಸ್ನೀಸ್ ಮಾಡ್ಬೇಕಂದ್ರೆ ನೀವು ಎಲ್ಬೋ ಹಿಂಗ್ ಮಾಡ್ಬಿಟ್ಟು ಅಚ್ಚಿ ಅಂತ ಮಾಡಿ, ಅಥವಾ ನ್ಯಾಪ್ಕಿನ್ ಯೂಸ್ ಮಾಡಿ, ಮತ್ತೆ ಹಿಂಗ್ ಕವರ್ ಮಾಡಿ, ಮತ್ತೆ ಅಚ್ಚಿ ಮಾಡಿ. ಹ್ಯಾಂಡ್ ಶೇಕ್, ಅವಾಯ್ಡ್ ಹಗ್ಗಿಂಗ್. ಮತ್ತೆ ನೀವು ಯಾವ್ದಾದ್ರು ಕಾರ್ ಲೈಸೆನ್ಸ್ ಅಥವಾ ಪಾಸ್ ಚೆಕ್ ಮಾಡ್ಬೇಕಂದ್ರೆ ದೂರ 1 meter ಡಿಸ್ಟೆನ್ಸ್ ಇಂದ ನೋಡಿ ಲೈಸೆನ್ಸ್ ಮತ್ತೆ ಪಾಸು, ಅಥವಾ ಕೆಳಗ್ ಬನ್ನಿ ಮತ್ತೆ ನೋಡಿ, ಮತ್ತೆ ಮುಕ್ಕಳದ್ ಹೋಗ್ಬೇಡಿ, ಯಾಕಂದ್ರೆ ಅಫೆಕ್ಟ್ ಆಲ್ಮೋಸ್ಟ್ ಆಗುತ್ತೆ. ಅದಕ್ಕೇನೆ ಯಾವತ್ತು ಮುಖದ ಹತ್ರ ಹೋಗ್ಬೇಡಿ. ಆದ್ಮೇಲೆ ನೀವು ಚೂರು ಬಂದು ಸ್ಯಾನಿಟೈಸರ್ ಮಾಡ್ಬೇಕು. ಯಾರದ ನಿಮ್ ಮೊಬೈಲ್, ನಿಮ್ ಪೊಲೀಸ್ ಟೆಕ್, ನಿಮ್ ಡ್ಯೂಟಿ ಬೆಲ್ಟ್, ಅಥವಾ ನಿಮ್ ವಾಕಿ ಟಾಕಿ, ಅಥವಾ ನಿಮ್ ಡೋರು, ಅಥವಾ ನಿಮ್ ಸ್ಟಿಯರಿಂಗ್ ವೇಲು, ಅಥವಾ ನಿಮ್ ಗೇರು,